ಇನ್ನು ನರಗುಂದ ಕಾಲೇಜಿನ ಫಿಫ್ತ್ ಸೆಮ್ ಆಗಿರ್ಬೋದು, ಬೇರೆ ಡಿಪ್ಲೊಮಾ ಆಗಿರ್ಬೋದು, ಎಲ್ಲ ಡಿಗ್ರಿ ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ನನ್ನ ನರಗುಂದ ಕಾಲೇಜ್ ಬಂದುಬಿಟ್ಟು ಒಂದು ಗದಗಿನ ಡಿಸ್ಟ್ರಿಕ್ಟಲ್ಲಿ. ಸೊ ವಿದ್ಯಾರ್ಥಿಗಳೇ, ಅನಿತ್ ಕಾಟಲ್ ಅವರು ಹೇಳಿದಂತೆ ತಮ್ಮ ತಮ್ಮ ಡಿಸ್ಟ್ರಿಕ್ಟ್ ಆಗಿರ್ಬೋದು, ತಮ್ಮ ತಮ್ಮ ಕಾಲೇಜಿನಲ್ಲಿ ಯಾವ ವಿದ್ಯಾರ್ಥಿಗಳು ವಾಲಂಟಿಯರ್ ಆಗಿ ನೀವು ಮುಂದೆ ಬಂದು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಹಾಯ ಮಾಡ್ತೀರೋ ಅವ್ರು ಏನೋ ಒಂದು ಚಾನ್ಸ್ ಇರುತ್ತೆ. ಯಾಕಪ್ಪ ಅಂದರೆ ಇವಾಗ ಪ್ರಿನ್ಸಿಪಲರ್ ಕೂಡ ಒಂದು ಇಲ್ಲಿ ನೋಡ್ತಾ ಇರ್ಬೋದು, ಪ್ರಿನ್ಸಿಪಲರು ಕೂಡ ಅದರಲ್ಲಿ ಲೆಕ್ಚರ್ಸ್ ಅಥವಾ ಟೀಚರ್ಸ್ ಕೂಡ ಬಂದು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ಅವರು ಕೂಡ ಸಿಗ್ನೇಚರ್ ಹಾಕಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಎರಡು ಸೆಮಿಸ್ಟರ್ ಆ್ಯಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಓದಲಿಕ್ಕೆ ಆಗೋದಿಲ್ಲ, ಅದರ ಮೇಲೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ, ಅದರ ಮೇಲೆ ಇನ್ನೂ ಬೇರೆ ಬೇರೆ ಎಕ್ಸಾಮಿನೇಷನ್ ಅಂತ ತಲೆ ತಿಂತಾರೆ. ಓಕೆ, ಅದರ ಜೊತೆಗೆ ವಿದ್ಯಾರ್ಥಿಗಳು ನೀವು ಇನ್ನೂ ಕೆಲವೊಂದು ಫೋಟೋಗಳ ತೋರಿಸ್ತಾರೆ. ಇವಾಗ ನಾವು ನೋಡ್ತಾ ಇರ್ಬೋದು ಬೇರೆ ಬೇರೆ ಒಂದು ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೂ ವೀಡಿಯೋಸ್ ಕೂಡ ಇದ್ದಾವೆ. ಅವರು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸೊ ಯಾವನ್ನು ಬಹಳಷ್ಟು ವಿದ್ಯಾರ್ಥಿಗಳು ಗುಲ್ಬರ್ಗದವರು ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಕೆಲವು ಯೂನಿವರ್ಸಿಟಿ ಬಂದುಬಿಡ್ತು 27 ಜುಲೈಗೆ ಎಕ್ಸಾಮಿನೇಷನ್ ಬೇಡ ಅಂತ ಕೂಡ ಒಂದು ಪ್ರತಿಭಟನೆ ಒಂದು ಬೇರೆ ಬೇರೆ ಇದ್ದಾವೆ. ಸೊ ಇನ್ನು ಏನು ಉತ್ತರ ಕನ್ನಡ ಅಂತ ಧಾರವಾಡದಲ್ಲಿ ಕೂಡ ಒಂದು ಎಕ್ಸಾಮಿನೇಷನ್ ಬೇಡ ಅಂತ ಕೂಡ 27ನೇ ತಾರೀಕಿದೆ. ಸೊ ನಿಮಗೆ ಅದ್ರ ಬಗ್ಗೆ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ನೀವು ಸೇರ್ಬೋದು ಅಂತ ಅಲ್ಲಿ. ಸೊ ನಿಮ್ಮ ಬೆಸ್ಟ್ ನಿಮ್ಮ ಕಡೆ ಇದೆ, ಯಾಕಂದರೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ, ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಪ್ರಿನ್ಸಿಪಲು ನಿಮಗೆ ಗೊತ್ತಿರ್ತಾರೆ. ಹಾಗಾಗಿ ನೀವು ಮತ್ತು ಅವರು ಕನ್ವರ್ಸೇಷನ್ ಇದ್ದರೆ ಎಲ್ಲ ಪ್ರಿನ್ಸಿಪಲ್ ಸೇರಿ, ಎಲ್ಲ ಕಾಲೇಜಿನ ಪ್ರಿನ್ಸಿಪಲ್ ಸೇರಿ, ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿ ಒಂದು ಫೈನಲ್ ಡಿಸಿಷನ್ ಬಂದು ಬರ್ಬೋದು. ಓಕೆ, ಸೊ ಈ ರೀತಿ ಮಾಡ್ತಾ ಇದ್ದಾರೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳನ್ನ ಕೇಳ್ತಾ ಇದ್ದಾರೆ ಇವೆಲ್ಲ ಫೋಟೋಸ್ ತೋರಿಸಿ ಬೇರೆಯವ್ರಿಗೂ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕಾಗಿ ನಿಮಗೆ ವಿಡಿಯೋ ಮಾಡ್ತಿದ್ದ ಸಾರಿ ವಿದ್ಯಾರ್ಥಿಗಳೇ. ಸೊ ಇವೆಲ್ಲ ಮಾಡಿದವರಿಗೆ ಹ್ಯಾಟ್ಸ್ ಆಫ್ ಟು ಅಂತ ಎಲ್ಲರೂ ಥ್ಯಾಂಕ್ ಯು ಅಂತ ಹಾಕಿ ಬೇರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಥ್ಯಾಂಕ್ ಯು ಅಂತ ನಿಮಗೂ ಕೂಡ ಹೇಳ್ತೇನೆ. ಮತ್ತು ನೀವೆಲ್ಲರೂ ಕೂಡ ಆ ರೀತಿಯ ಸ್ಫೂರ್ತಿಯಾಗಿ, ಮತ್ತು ಅದ್ರ ಜೊತೆಗೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ಆಲ್ ಸ್ಟೂಡೆಂಟ್ಸ್ ಅಂತ ಹಾಕಿ, ಸೊ ದ್ಯಾಟ್ ಅವರು ಖುಷಿ ಪಡಲಿ ಅಂತ.